ಈ ಬಾರಿ ಟಿ ನರ್ಸೀಪುರದಲ್ಲಿ ಖಾತೆ ತೆರೆಯುತ್ತಾ ಬಿಜೆಪಿ ಅಶ್ವಿನ್ ಮಹಾದೇವಪ್ಪ ವಿರುದ್ಧ ರೇವಣ್ಣ ಪೈಪೋಟಿ ಕ್ಷೇತ್ರದಲ್ಲಿ ಹೇಗೆ ಆಪರೇಟ್ ಮಾಡ್ತಾರೆ ಡಾಕ್ಟರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಟಿಕೆಟ್ ಅನೌನ್ಸ್ ಮಾಡಕ್ ಮುಂಚೆನೆ ಟಿ ನರಸಿಪುರದಲ್ಲಿ ಡಾಕ್ಟರ್ ರೇವಣ್ಣ ಅವರು ತಮ್ಮ ಸರ್ಕಾರಿ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟಾಗ ಬಿ ಜೆ ಪಿಯಲ್ಲಿ ಏನೋ ಆಗ್ತಾಯಿದೆ ಬಿ ಜೆ ಪಿ ಒಂದಷ್ಟು ಅಜ್ಜ ಅಚ್ಚರಿಯ ಅಭ್ಯರ್ಥಿಗಳನ್ನು ರಾಜ್ಯದಲ್ಲಿ ಕಣಕ್ಕಿಳಿಸ್ತಾ ಇದೆ ಅದಕ್ಕೆ ಟಿ ನರಸಿಪುರ ಕೂಡ ಕಾರಣ ಅಂತ ಸರಿ ಯಾರು ರೇವಣ್ಣ ನೋಡ್ರಿ ಅಲ್ಲಿ ಸ್ಥಳೀಯ ಆಸ್ಪತ್ರೆಯಲ್ಲಿ ಗೌರ್ಮೆಂಟ್ ಡಾಕ್ಟ್ರು ಸರಿ ಏನ್ ಮಾಡ್ತಾರೆ ಒಂದ್ ಕಡೆ ಈ ಕಡೆ ಸೋಮಣ್ಣ ಎಂಟ್ರಿ ಆಗ್ತಾ ಇದೆ ಸೋಮಣ್ಣ ಚಾಮರಾಜನಗರದಲ್ಲಿ ಪ್ರಭಾವ ಬೀರೋದ್ರ ಜೊತೆಯಲ್ಲಿ ಟಿ ನರಸಿಪುರದಲ್ಲಿ ಕೂಡ ಪ್ರಭಾವ ಬೀರೋ ಸಾಮರ್ಥ್ಯ ಇದೆ ಜೆಡಿಎಸ್ ನಿಂದ ಹಾಲಿ ಶಾಸಕ ಅಶ್ವಿನ್ ಕುಮಾರ್ ಮತ್ತೊಂದು ಕಡೆ ಕಾಂಗ್ರೆಸ್ನಿಂದ ಹೆಚ್ ಸಿ ಮಹಾದೇವಪ್ಪ ಇವರಿಬ್ಬರ ನಡುವೆ ಸಿಂಪಲ್ ಆಗಿದ್ಕೊಂಡು ಜನರ ಜೊತೆ ಸಮಾಜ ಸೇವೆಯಲ್ಲಿ ಗುರುತಿಸ್ಕೊಂಡು ಇದಿಗೆ ರಾಜಕೀಯ ಹಾದಿಯನ್ನು ಸುಗಮವಾಗಿ ಮಾಡಿಕೊಳ್ತಾರ ರೇವಣ್ಣ ಅನ್ನೋ ಚರ್ಚೆ ನಡೀತಾ ಇದೆ ಹ್ಮ್ 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 ವಿಚಿತ್ರ ರಾಜಕಾರಣ ಹೋಗ್ತಾ ಇರುತ್ತೆ ನಿಮ್ ಏನು ಕಷ್ಟ ಆದ್ರೂ ಕೂಡ ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ ರೇವಣ್ಣ ಯಾಕಂದ್ರೆ ಈ ಶಿವಮೊಗ್ಗ ವಿಚಾರಕ್ಕೆ ಬಂದ್ರೆ ಈ ಸರ್ಜಿ ಹೆಸರು ಹೇಳ್ತಾ ಇರ್ತಾರೆ ಸಾಕಷ್ಟು ಸಲ ಬರ್ತಾ ಇರತ್ತೆ ಯಾಕೆಂದ್ರೆ ರಾಜಕೀಯವನ್ನ ಬದಿಗಿಟ್ಟಿ ಜನಸೇವೆ ಅಂತ ಯೋಚನೆ ಮಾಡಿದಾಗ ಅದಕ್ಕೆ ರಾಜಕೀಯನೇ ಬೇಕಾಗಿಲ್ಲ ರೇವಣ್ಣ ಅವ್ರ ಹೆಸರು ಇದೆ ರೇವಣ್ಣ ಈ ಹಿಂದೆ ತೊಂಬತ್ತೊಂಬತ್ತರಲ್ಲಿ ಡಾಕ್ಟರ್ ಭಾರತಿ ಶಂಕರ್ ಬಿಜೆಪಿಯಿಂದ ಎಂ ಎಲ್ ಅದೇ ಭಾರತಿ ಶಂಕರ್ ಇವಾಗ ಜೆಡಿಎಸ್ ಜೆಡಿಎಸ್ ಹೌದು ಜನ ಬರೀ ದುಡ್ ಮಾಡದವ್ರಿಗೆ ಹಣ ಇರೋರ್ಗೆ ಬಲ ಇರೋರ್ಗೆ ಓಟ್ ಆಗ್ತಾರೆ ಅಂತ ಟಿ ನರಸಿಪುರ ಜನ ಬಹಳ ಇತಿಹಾಸದಲ್ಲಿ ಬೇರೆ ರೀತಿ ಮ್ಯಾಂಡೇಟ್ ಅನ್ನು ಕೊಟ್ಟಿದ್ದಾರೆ ಹೌದು ಏ ಶಂಕರ್ ಆದ್ರೆ ಕಷ್ಟ ಆಗ್ಬಿಡುತ್ತೆ ಅಂತ ಅಶ್ವಿನ್ ಕುಮಾರ್ ನ ಕರ್ಕಂಬಂದ ಕಾಡ್ದಲ್ಲಿ ನಿಲ್ಸ್ಕೊಂಡಿದ್ದೆ ಮಹದೇವಪ್ನವ್ರು ಹೇಳ್ಬಿಟ್ಟು ಅಶ್ವಿನಿ ಅಶ್ವಿನ್ ಬಡದಾಕ್ಲಿಲ್ವೇ ಹೌದು ಗೆಲ್ವ ಚುನಾವಣೆಯಲ್ಲಿ ಸೊ ಹಾಗಾಗಿ ಟಿ ನರಸಿಂಪುರ ಬನ್ನೂರ್ ಭಾಗ ನಮ್ಮ ಮಂಡ್ಯ ಒಂದ್ ಕಣ್ಣಾಗಿರೋ ಬನ್ನೂರ್ ಭಾಗ ಒತ್ತ ಕಡೆ ಸೇರ್ತಾರೆ ಟಿ ನರಸಿಂಪುರ ಹಿಂಗೆ ಅಂತ ಅಳ್ತೆ ಮಾಡಕ್ಕಾಗಲ್ಲ ಮಾದೇವಪ್ಪ ಕೆಲಸ ಮಾಡಿದ್ರು ಹೌದು ಯಾರೋ ಅವರ ಜನ ಅಧಿಕಾರವನ್ನ ಅನುಭವಿಸಿದ್ರು ಶೋಕಿ ಮಾಡೋದು ದರ್ಪ ಮಾಡೋದು ದೌರ್ಜನ್ಯ ಮಾಡಿದ್ರು ಜನ ಮನೆ ಕಳ್ಸಿ ನೀವು ಎಂ ಎಲ್ ಎ ಮಂತ್ರಿ ಏನೇ ಆಗಿದ್ರು ಜನಗಳ ಜೊತೆ ಒಡನಾಟ ಇಟ್ಕೋಬೇಕು ಮಧ್ಯ ಇರ್ತಾರಲ್ಲ ಹೌದು ಪಿ ಮಕ್ಕಳೋ ಯಾರೋ ಅವ್ರದು ದೌರ್ಜನ್ಯ ದಬ್ಬಾಳಕ್ಕೆ ಅವಳಿ ಜಾಸ್ತಿ ಆದ್ರೆ ಕಳಿಸ್ತಾ ಇರ್ತಾರೆ ಮನೆಗೆ ನಿಜ ಅಧಿಕಾರವನ್ನ ಇಲ್ಲಿ ಅಧಿಕಾರ ಅಲ್ಲ ಶಾಸಕರ ಸೇವೆ ಸರ್ವಿಸ್ ಸರ್ವಿಸ್ ಅಷ್ಟೇ ಇಲ್ ಶಾಶ್ವತ ಅಲ್ಲ ಏನು ಅಧಿಕಾರ ಅಲ್ಲ ಅದು ಶಾಸಕತ್ವದ ಐದು ವರ್ಷ ಅಧಿಕಾರ ಅಲ್ಲ ಸರ್ವಿಸ್ ಸೇವೆ ಮಾಡಬೇಕು ನಾನ್ ಎಂ ಎಲ್ ಎ ನಾನ್ ಮಂತ್ರಿ ನಮ್ಮಅಪ್ಪ ಎಂ ಎಲ್ ಎ ನಮ್ಮಅಪ್ಪ ಮಂತ್ರಿ ನಮ್ ಚಿಕ್ಕಪ್ಪ ಎಂ ಎಲ್ ಎ ನಡಿಯಲ್ಲ ಇವಲ್ಲ ಜನ ಇದ್ರೆ ನಿಮ್ಮ ಮನೇಲಿ ಹೌದು ಓಟ್ ಹಾಕ್ಬೇಕಾರೆ ಸೈಲೆಂಟ್ ಆಗಿ ಕೊಯ್ ಗುಡಿಸ್ಬಿಟ್ಟು ತೀರ್ಸ್ಬಿಡ್ತಾರೆ ಅವಾಜ್ ಆಗ್ತಿಲ್ಲ ನೀನು ಬಾ ಹೌದು ಮೆರಿತಿಯಲ್ಲ ನಮ್ ಕಾಸಲ್ಲಿ ತೆರಿಗೆ ದುಡ್ಡಲ್ಲಿ ಲೂಟಿ ಮಾಡ್ಕೊಂಡು ಬಾ ನಾವ್ ತೋರಿಸ್ ಗತ್ತಿರ ತಿನ್ನಕ್ ಗತಿ ಇರ್ಲಿಲ್ಲ ಈಗೆಲ್ಲ ವಿದೇಶದಲ್ಲೇ ಯಾರ ತಿನ್ನ ಗತಿ ಇರ್ಲಿಲ್ಲ ಜನ ಕಂಪೇರ್ ಮಾಡ್ತಾರೆ ಮೊದ್ಲು ಗೆದ್ದಾಗ ಹೆಂಗಿದ್ದ ಇವಾಗ ಗೆದ್ದಾಗ ಹೆಂಗವನೇ ಅನ್ನಕ್ ಗತಿ ಇರ್ಲಿಲ್ಲ ಮಾತಾರೆ ಅಮೇರಿಕಾ ಅಂತಾನೆ ಬಟ್ಟೆ ಇರ್ಲಿಲ್ಲ ಮಾತಾ ಬಿಟ್ಟನ ಅಂತಾನೆ ಹೌದು ಎಲ್ಲಿಂದ ಬತ್ತು ಮಕ್ಳು ಲೂಟಿ ಮಾಡೋರು ಇವರೆಲ್ಲ ಅಂದ್ಬಿಟ್ಟು ಜನ ತೀರ್ಸ್ಕೊಬತ್ತಾರ ಓಟ್ ಹಾಕ್ಬೇಕಾರೆ ಟಿ ನರಸಿಪುರ ಅನ್ನೋಲ್ಲ ಇಡೀ ರಾಜ್ಯದ ವ್ಯವಸ್ಥೆ ಹೆಂಗಿದೆ ತಗ್ಗಿ ಬಗ್ಗೆ ರಾಜಕಾರಣ ಮಾಡಿದ್ರೆ ಎದೆ ಮೇಲೆ ಇಟ್ಕತಾರ ಜನ ನಾಯಕರುಗಳನ್ನ ಹ್ಮ್ ಮೆರೆದ್ರೆ ಮಲಗಬಿಡ್ತಾರೆ ಕಾಲ್ ಕಳಕ್ ಹಾಕೊಂಡ್ ಈಗ ನೀವು ಹೇಳ್ತಿದ್ರಿ ಡಾಕ್ಟ್ರು ಹ್ಮ್ ಹೆಸ್ರ್ ಐತೆ ಹ್ಮ್ ಆಗ್ಬೋದು ಜನ ಹಂಗೆ ಭಾರತಿ ಶಂಕರ್ ಕೋಟೆ ಹಾಕಿದ್ರು ಹೌದು ಹೌದು ಇಟ್ ಡಾಕ್ಟರ್ ರೇವಣ್ಣ ಏನಾದ್ರು ಫೋನ್ ಮಾಡ್ದಾಗ ಸ್ಕೂಟ್ರಲ್ಲಿ ಹೋಗ್ತಾ ಇದ್ರ ಆ ನಾಮಿನೇಷನ್ ಫೈಲ್ ಮಾಡಕ್ಕೆ ಸ್ಕೂಟರ್ ಹೋಗ್ತಾ ಇದೀನಿ ಸ್ಕೂಟ್ರ್ ಗೈಡ್ ಹಾಕ್ಬಿಟ್ಟು ಮಾತಾಡಿದ್ರು ಅಂದ್ರೆ ಅವರೆಲ್ಲ ಮೆರವಣಿಗೆ ಎಲ್ಲ ಹೋಯ್ತಾರನ ಯಾವನಿಗೆ ಗೊತ್ತು ಅದು ನೀವ್ಯಾಶ್ ಸಿಂಬಲ್ ಅಂದ್ ಕಂಡಿರಿ ಅಂದ್ರೆ ಬೈಕ್ ರ್ಯಾಲಿ ಅಷ್ಟೇ ಹಂಗಿರ ಬೈಕ್ ರ್ಯಾಲಿ ಇರಬಹುದು ಆದ್ರೂ ಯಾರು ಮಾತಾಡಲ್ಲ ಮಾತಾಡೋಲ್ಲ ಆದ್ರೂ ಫೋನ್ ರಿಸೀವ್ ಮಾಡಿ ಮಾತಾಡಿದ್ರು ಜನ ಕಡಿಮೆ ಇದ್ರೇನೋ ಹೌದು ಇರ್ಬೋದು ಯಾವನಿಗೆ ಗೊತ್ತು ಏನ್ಯೋ ಟಿ ಟೀನರ್ಸಿಪುರದ ಕಥೆ ತ್ರಿಕೋನ ಸ್ಪರ್ಧೆ ಕಾರಣ ಆಗಬಹುದು ಬಿಕಾಸ್ ಆಫ್ ಟಿ ನರಸಿಪುರ ಹಾಗೆ ಚಾಮರಾಜನಗರದ ನಡುವೆ ಸೋಮಣ್ಣ ಚಾಮರಾಜನಗರ ವರೋಣಾದಲ್ಲಿ ಎರಡು ಕಡೆ ಸ್ಪರ್ಧೆ ಮಾಡ್ತಾ ಇರೋದು ಸೋಮಣ್ಣ ಪ್ರಭಾವ ಇದೆ ಮೈಸೂರು ಮತ್ತೆ ನಗರದಲ್ಲಿ ಪ್ರಭಾವ ಇಲ್ಲ ಅಂದ್ರೆ ಪ್ರಭಾವ ತೆಗೆದುಕೊಳ್ಳುವ ಕೆಪಾಸಿಟಿ ಸೋಮಣ್ಣಗಿದೆ ಟಿ ನರಸಿಪುರದಲ್ಲಿ ನೀವ್ ಹೇಳಿದ ತ್ರಿಕೋನ ಸ್ಪರ್ಧೆ ಆಗುತ್ತೆ ಆಗಬಹುದು ಆಗಬಹುದು ಹ್ಮ್ ಇಲ್ಲ ವರೋಣಾದಲ್ಲಿ ಟಿ ನರಸಿಪುರಲ್ಲಿ ಕೊಡುಕೊಳ್ಳುವ ವ್ಯವಹಾರ ಆಗಬಹುದು ಏನು ಬೇಕಾರೋ ಆಗ್ಬೋದು ಎಸ್ ವೀಕ್ಷಕರೇ ಟಿ ಅರ್ಜಿಪುರ ವಿಧಾನಸಭಾ ಕ್ಷೇತ್ರದ ಮತದಾರರು ನೀವಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕು ಅಂತ ಕಾಮೆಂಟ್ ಮಾಡಿ ಹಾಗೆ ಇನ್ನೂರು ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೇ ವಿಡಿಯೋನ ನೋಡ್ತಿರೂ ಕೂಡ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದ ಶಾಸಕರು ಯಾರು ಅಂತ ತಿಳಿಸಿ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕಂತ ಕಾಮೆಂಟ್ ಮಾಡಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಕಳಕಳೆಯ ಮನವಿ ಇರುತ್ತೆ ಅರ್ಹರು ಯೋಗ್ಯರು ವಿಧಾನಸೌಧದ ಮೆಟ್ಲನ್ನು ಹತ್ತಬೇಕು ಹೌದು ಪಕ್ಷ ನೋಡಬೇಡಿ ಜಾತಿ ನೋಡ್ಬೇಡಿ ಧರ್ಮ ನೋಡಬೇಡಿ ಯಾರು ಅಕಾಡದಲ್ಲಿರ್ತಕ್ಕಂಥ ಅಭ್ಯರ್ಥಿ ಒಳ್ಳೆಯವರು ಅವ್ರನ್ನ ನೋಡಿ ಓಟ್ ಹಾಕಿ ಹಣ ನೋಡಬೇಡಿ ಗುಣ ನೋಡಿ ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸಿ ಲೋಟಿ ಜೋಕಿ ಮಾಡೋರ್ನ ಕಳಿಸ್ಬೇಡಿ ಸರ್ವಿಸ್ ಮಾಡೋರ್ನ ಕಳಿಸಿ ಶಾಸಕ ಆಗ್ಲಿಕ್ಕೆ ಯಾರು ಯೋಗ್ಯತೆ ಇದೆ ಅವ್ರಿಗೆ ಓಟ್ ಹಾಕಿ ಮತದಾನ ಮಾಡಿ ಮತ ಮಾರಾಟ ಮಾಡಬೇಡಿ ಎಸ್ ಹೌದು ಧನ್ಯವಾದಗಳು ವೀಕ್ಷಕರೇ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ